ಅವಳು ಬರ್ತಾಳೆ ಕಣ್ರಾ ಬೊಂಬಾಟ್ ಕಣ್ರೇ ಲವ್ ಅಂದ್ರೆ ನಿಮ್ದೇ ಐ ಲವ್ ಯು ಅಂತ ಎದುರು ಹೇಳಕಾಗದೆ ನಿಮ್ಮ ಪ್ರೇಮ ಪತ್ರನ ಜೆರಾಕ್ಸ್ ಮಾಡಿಸಿ ನೋಟಿಸ್ ಬೋರ್ಡ್ಗೆ ಹಾಕಿಸ್ಬಿಟ್ಟಿದ್ದೀರಾ ಮದುವೆ ಆದ 9 ತಿಂಗಳಿಗೆ ಜೆರಾಕ್ಸ್ ಕಾಪಿ ತೆಗೆದು ಕೊಟ್ಬಿಡ್ತೀರಾ ನೀವು ಲೆಟರ್ ಬರೆದಿರೋ ಸ್ಟೈಲೇ ಬೊಂಬಾಟ್ರಿ ಶಟ್ ಅಪ್ ಏನ್ರಿ ಮಾತಾಡ್ತಿರೋದು ನೀವೆಲ್ಲ ಏನ್ರಿ ಅಲ್ಲಿ ನೋಡ್ರಿ ಆಕ್ಟಿಂಗ್ ಚೆನ್ನಾಗಿ ಮಾಡ್ತೀರಿ ಶಟ್ ಅಪ್ ಏನ್ರಿ ಆಕ್ಟಿಂಗ್ ಮಾಡೋದು ಮಾಡ್ಬಿಟ್ಟು ತೋರ್ಗೆ ಹಾರಾಟ ಬೇರೆ ಹೌದ್ರಿ ನಾನು ಆಕ್ಟಿಂಗ್ ಏ ಮಾಡ್ತಿದೀನಿ ನಿಮಗೆ ಏನ್ರಿ ಕಷ್ಟ ನಾನು ಅವನ್ನ ಲವ್ ಮಾಡ್ತಿದೀನಿ ನಿಮಗೆ ಏನ್ರಿ ಕಷ್ಟ ನನ್ನ ಅಂಗಡಿ ಮುಂದೆಗಡೆ 1000 ಬರೆದು ಅಂಟಿಸ್ಕೊತೀನಿ ನಿಮಗೆ ಏನ್ರಿ ಕಷ್ಟ ನಾನು ನಿಮಗೆ ಏನು ಲವ್ ಲೆಟರ್ ಬರ್ದಿಲ್ವಲ್ಲ ಯಾಕ್ರೆ ಸುಮ್ಮನೆ ತಲೆ ಕೆಡಿಸ್ಕೊತೀರಾ ಬಾಯಿ ಮುಚ್ಚಿಕೊಂಡು ಹೋಗ್ರಿ ಅಲ್ಲಿ ನೋಡ್ರ ಬರ್ತಾವನೆ ಇವಳು ಮುನ್ಮತ ಕತೆಗಾರ ಕುಲಕರ್ಣಿ ಪಾಪ ನಾವೇ ಡಿಸ್ಟರ್ಬ್ ಮಾಡಬೇಕು ನಡಿರ ಹೋಗೋಣ ಇನ್ನು ಅಂಗಡಿ ಬಾಗಿಲು ತೆಗೆದಿಲ್ವಾ ಏನ್ರಿ ಅದು ಯಾವುದು ಅಲ್ಲಿ ನೋಡಿ ಎಲ್ಲ ಬಟ್ಟಿ ಬಗನೆ ಈ ಐಡಿಯಾ ಮಾಡಿದ್ಯಾ ನೀವು ನನಗೆ ಬರೆದ ಲವ್ ಲೆಟರ್ ಸಾ ಅಯ್ಯೋ ಬಾಯಿನಲ್ಲೇ ಐ ಲವ್ ಯು ಅಂತ ಹೇಳಿದ್ರೆ ಸಾಕಾಗಿತ್ತಲ್ಲ ಈ ಕೆಲಸ ಯಾಕೆ ಮಾಡಿದ್ರಿ ರೀ ಮುಚ್ಚಿರಿ ಬಾಯಿನ ಇಂತ ಕೆಲಸ ಮಾಡಕ್ಕೆ ನಿಮಗೆ ನಾಚಿಕೆ ಆಗಲ್ಲ ನಾನು ಕೇಳಬೇಕಾಗಿದ್ದನ್ನ ನೀವು ಕೇಳ್ತಿದ್ರಲ್ರಿ ಈ ಕೆಲಸ ಮಾಡೋಕೆ ನಿಮಗೆ ನಾಚಿಕೆ ಆಗಲ್ಲ ರೀ ಹುಡುಗಾಟ ಸಾಕು ನೀವು ಒಂದು ಹೆಣ್ಣಿನ ಭವಿಷ್ಯ ಜೊತೆ ಆಟ ಆಡ್ತಾ ಇದ್ದೀರಾ ಅನ್ನೋ ಪ್ರಜ್ಞೆ ಇರಲಿ ಪ್ರಜ್ಞೆ ನಿಮಗೂ ಇರಬೇಕು ಯಾರು ಏನು ತಂದು ಕೊಟ್ರು ನೋಡ್ದೆ ಓದ್ದೆ ಜೆರಾಕ್ಸ್ ಮಾಡಿ ಕೊಡ್ತಿದ್ರಲ್ಲ ಅದರ ಪರಿಣಾಮ ಇದು ಎತ್ತಬೇಕಾ ಇನ್ನೊಮ್ಮೆ ಈ ತರ ಮಾಡಬೇಡಿ ಜಾಗ ಬಿಡಿ ಯಾಕೆ ಬೋರ್ಡ್ ಇಡಬೇಕಾ ನಾನು ಇಡ್ತೀನಿ ಬಿಡಿ ನಾನು ಪರಿಪರಿಯಾಗಿ ಕೇಳ್ಕೊಂಡೆ ಓದಿ ಓದಿ ಅಂತ ಬಡ್ಕೊಂಡೆ ಕೇಳಿದ್ರಾ ಈಗ ನಾನು ಏನು ಜೆರಾಕ್ಸ್ ಮಾಡೋಕೆ ತಂದು ಕೊಟ್ರು ನೀವು ಓದಲೇಬೇಕು ನೀವು ತಂದು ಕೊಟ್ಟಿದ್ದನ್ನ ನಾನು ಓದೋದು ಇಲ್ಲ ಜೆರಾಕ್ಸ್ ಮಾಡಲ್ಲ ನಿಮ್ಮ ಬಿಸಿನೆಸ್ ಏ ನನಗೆ ಬೇಡ ದಯವಿಟ್ಟು ಹೊರಡಿ ಸಾಕು ನೀವು ಹೋಗು ಅಂದ ತಕ್ಷಣ ನಾನು ಹೋಗ್ಬಿಡ್ತೀನಾ ನಾನು ನಿಮ್ಮ ಕಸ್ಟಮರ್ ರೆಗ್ಯುಲರ್ ಕಸ್ಟಮರ್ ಬೇರೆ ನೀವು ನನಗೆ ಸರ್ವಿಸ್ ಕೊಡಲೇಬೇಕು ಇಲ್ಲ ಅಂದ್ರೆ ನಾನು ಕೂಗಾಡಿ 4 ಜನ ಸೇರಿಸಿ ಇದನ್ನೆಲ್ಲ ತೋರಿಸಿ ನಿಮ್ಮ ರೆಪ್ಯುಟೇಷನ್ ಇನ್ನಷ್ಟು ಹಾಳು ಮಾಡ್ತೀನಿ 600 ಪೇಜ್ಗಳ 300 ರೂಪಾಯಿ ಬಿಸಿನೆಸ್ ಇದೆ ನೀವು ಮಾಡ್ತಿರೋ ಇಲ್ಲ ಜನ ಸೇರಿಸ್ಲೋ ರೀ ನೀವು ಎಲ್ಲಿ ಗಂಟು ಬಿದ್ರಿ ನನಗೆ ನಾಳೆ ಬಂದು ತಗೊಂಡು ಹೋಗಿ ಆಗ ಬನ್ನಿ ದಾರಿಗೆ ಆಮೇಲೆ ಇದನ್ನ ಒಂದ ಸಲ ಓದಿ ಆಮೇಲೆ ಜೆರಾಕ್ಸ್ ಮಾಡಿ ಇಲ್ಲ ಅಂದ್ರೆ ಇದರಲ್ಲಿ ಇದೇ ತರ ಏನಾದರೂ ಇದ್ದಾತು ಅಯ್ಯೋ ಹಾ ಆಮೇಲೆ ನಾಳೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯನು ಹೇಳಿ ಬರಲ ಅಭಿಪ್ರಾಯ ಬೇರೆ ಹೇಳಬೇಕಂತೆ ಇದು ಯಾವುದಪ್ಪ ಇದು ಏಳು ರಾಟು ಚೆನ್ನಿ ವಕ್ರಿಸ್ಕೊಂತು ನಂಗೆ ಶಮನಕ್ಕಾಗಿ ಉಪಯೋಗಿಸಿ ಅಮೃತಾಂಜನ್ ಅಮೃತಾಂಜನ್ ಈಗ ಸತ್ಯಹರಿಶ್ಚಂದ್ರ ಚಿತ್ರದಲ್ಲಿ ಕಂಠಚಾಲ ಹಾಡಿರುವ ಗೀತೆ ರಚನೆ ಹುಣಸೂರು ಕೃಷ್ಣಮೂರ್ತಿ ಸಂಗೀತ ಪೆಂಡ್ಯಾಲ ನಾನು ಅದನ್ನು ಓದ್ಬೇರೆ ಓದ್ಬೇಕಾ ಎರಡು ಅಮೃತಾಂಜನ್ ಬಾಕಿ ಖಾಲಿ ಆಯ್ತಲ್ರಿ ಇಲ್ಲಿ 10 ಪೇಜ್ ಎಕ್ಸ್ಟ್ರಾ ಓದಿದ್ರು ಶರ್ಪಂಜರದ ಕಾವೇರಿ ತರ ಆಗ್ಬಿಡ್ತಿದ್ನಲ್ರಿ ನಾನು ನಿಮ್ ಒಂದ್ ಕತೆ ಓದೇ ನನಗೆ ಇಷ್ಟು ಸಿಟ್ಟು ಬರ್ತಿದ್ಯಲ್ಲ ಇನ್ನು 123 ಕತೆ ಕಳಿಸಿದಿರಲ್ಲ ಅದನ್ನ ಓದಿದ ಪ್ರೊಡ್ಯೂಸರ್ಸ್ ಪುಣ್ಯಾತ್ಮರು ಅವ್ರಿಗಿಂತ ಸಿಟ್ಟು ಬಂದಿರ್ಬೇಕು ರೀ ಸುಮ್ನೆ ಕೂಗಾಡ್ಬೇಡ್ರಿ ಕಾಮೆಂಟ್ ಮಾಡೋದೇ ಆದ್ರೂ ಅದ್ರಲ್ಲಿ ಏನ್ ಸರಿ ಇಲ್ಲ ಏನ್ ಸರಿ ಇದೆ ಅನ್ನೋದನ್ನ ಬಿಡಿಸಿ ಹೇಳಿ ಯಾವ್ದಾದ್ರು ಒಂದ್ ಪಾಯಿಂಟ್ ಸರಿ ಇದ್ರೆ ತಾನೇ ಸರಿ ಇದೆ ಅಂತ ಹೇಳಕ್ಕೆ ರೀ ಇಂತ ಕಾಗಕ್ಕ ಗುಬ್ಬಕ್ಕನ ಕತೆ ಬರೆದ್ರೆ ಯಾರ್ರಿ ಓದ್ತಾರೆ ಯಾರಿಗ್ರಿ ಇಷ್ಟ ಆಗುತ್ತೆ ಮತ್ತೆ ಹೇಗ್ರಿ ಬರಿಬೇಕು ರೀ ಯಾವಾಗ್ಲೂ ಒಂದ್ ಪಾಯಿಂಟ್ ತಿಳ್ಕೊಳ್ಳಿ ಜೀವನದಲ್ಲಿ ನಡೆಯುವಂತಹ ಘಟನೆಗಳು ನಮ್ಮ ಅನುಭವಗಳು ಅದ್ರ ಮೇಲೆ ಕಥೆ ಬರೆದ್ರೆ ಮನುಷ್ಯ ಆ ಪಾತ್ರದಲ್ಲಿ ತನ್ನಂತಾನು ಕಂಡ್ಕೋತಾನೆ ಆಗ ಅವನಿಗೆ ಅದು ಮೆಚ್ಚುಗೆ ಆಗುತ್ತೆ ಅದನ್ ಬಿಟ್ಟು ಫಾರ್ ಮೋರ್ ಅಪ್ಡೇಟ್ಸ್ ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಟು ಅವರ್ ಚಾನೆಲ್ ಹೇ ಡಾರ್ಲಿಂಗ್ಸ್ ಗಂಟೆ ಕ್ಲಿಕ್ ಮರ್ಚಿಪೋಕಂಡಿ